ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಡ್ಯೂಟಿಗೆ ಬಂದಿದ್ದೀನಿ. ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಡ್ಯೂಟಿ. ಇವಾಗ 9:25 ಆಯಿತು ಟೈಮು. ಫಸ್ಟ್ ಕಸ್ಟಮರ್ನ ಪಿಕಪ್ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಇವತ್ತೊಂದು ದಿವಸದಲ್ಲಿ ಯಾವ ಥರ ಇರುತ್ತೆ ಅಂತ. ಸುಮಾರು ಜನ ಕೇಳ್ತಿದ್ರೆ ನೀವು ಯಾಕೆ ಊಬರಲ್ಲೇ ಡ್ಯೂಟಿ ಮಾಡ್ತೀರಾ ಅಂತ ಅಂದ್ಬಿಟ್ಟು. ನಾರ್ಮಲ್ ಆಗಿ ಡ್ಯೂಟಿ ಮಾಡೋದು ಯಾಕಂತಂದ್ರೆ ಸ್ಮೂತ್ ಇದೆ ಅಪ್ಲಿಕೇಶನ್, ಮತ್ತೆ ಬೇಗ ಬೇಗ ಡ್ಯೂಟಿ ಸಿಗುತ್ತೆ ಅನ್ನೋ ರೀಸನ್ಗೆ ಊಬರಲ್ಲಿ ಜಾಸ್ತಿ ಮಾಡೋದು. ಅದು ಬಿಟ್ಟರೆ ಬೇರೆ ಯಾವುದೇ ಥರ ಇಲ್ಲ. ನಮಗೇನು ಅರ್ನಿಂಗ್ಸ್ ಎಲ್ಲಾದರೆ ಏನು, ಆದರೆ ಬೇರೆ ಓಲಾದಲ್ಲಾಗಲಿ ರ್ಯಾಪಿಡೋದಲ್ಲಾಗಲಿ ನಮ್ಮ ಯಾತ್ರಿನಲ್ಲಾಗಲಿ ಏನಾಗುತ್ತೆ ಅಂದರೆ ಅದನ್ನು ಹಿಂಗೆ ಟ್ಯಾಪ್ ಮಾಡ್ಕೊಂಡು ಕೂತ್ಕೋಬೇಕಾಯ್ತಾ. ಆದರೆ ಇದರಲ್ಲಿ ಒಂದು ಟಚ್ಚಲ್ಲಿ ಡ್ಯೂಟಿ ಆನ್ ಆಗುತ್ತೆ. ಸೊ ಆ ರೀಸನಿಂದ ಕಸ್ಟಮರ್ ಲೊಕೇಶನಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಕಸ್ಟಮರ್ ಎಲ್ಲೂ ಕಾಣ್ತಾ ಇಲ್ಲ. ಸುಮಾರು ಹೊತ್ತಾಯಿತು ಇಲ್ಲೇ ಅಪಾರ್ಟ್ಮೆಂಟ್ ಪಿಕಪ್ ಬಂದಿರೋದು. ಟೈಮ್ ನೋಡ್ಬೋದು 9:26. 19 June 2024 ಅಲ್ಲಿ ಕಸ್ಟಮರ್ ಬರ್ತಾರೆ ನೋಡ್ರಿ, ರೆಡ್ ಟೀ ಶರ್ಟ್ ಆಗಿದಾರೆ ಅಂತ ನೋಡ್ರಿ. ಒಂದು 5 ಆಗೋಯ್ತು ಇಲ್ಲಿ ವೆಯ್ಟ್ ಮಾಡಿ. ಟ್ರಾವೆಲ್ ಮಾಡಿದ್ದು ಟೈಮು, ಮತ್ತೆ ಆರಾಮಾಗಿ ಅಲ್ಲಿ ನೋಡ್ರಿ ನಿಂತ್ಕೊಂಡು ಮಾತಾಡ್ಕೊಂಡು ಕತೆ ಆಡ್ಕೊಂಡ್ ಬರ್ತಾರೆ. ಅವರು ಏನ್ ಹೇಳಣ ಹೇಳ್ರಿ, ಕಾಮಿಡಿ ಪೀಸ್ ತರ ಕಾಣ್ತೀವ ಅಂತ ಮಾಡೋಣ ಅಂದ್ರೆ 2.5 kilometer ಬಂದ್ಬಿಟ್ಟಿದೀನಿ. ಫಸ್ಟ್ ಟ್ರಿಪ್ ಬೇರೆ, ಬೆಳಿಗ್ಗೆ ಫಸ್ಟ್ ಟ್ರಿಪ್ಪೇನೆ ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಯಾತ್ರೆಲೆ ಒಂದು ಜಸ್ಟ್ ಡ್ರಾಪ್ ಮಾಡಿದೆ, 235 rupees. ಸೊ ತುಂಬ ದೂರ ದೂರನೇ ಬರ್ತಾ ಇದೆ. ಆ ಕಡೆ ಇಂದಿರಾನಗರ ಕಡೆಗೆ ಮೂವ್ ಮಾಡ್ತೀನಿ. ಈಗ ಎಲ್ಲಿದ್ದೀನಿ ಅಂತ ಕೇಳೋದಾದ್ರೆ, ಈಗ ನಾನು ಬಾಗ್ಮನೆ ಟೆಕ್ ಪಾರ್ಕ್ ಹತ್ರ ಇದ್ದೀನಿ. ಇಲ್ಲೇ ಸುಮಾರು ಗಾಡಿಗಳು ನಿಂತಿದ್ದಾವೆ, ಹಂಗಾಗಿ ಇಲ್ಲಿ ನಿಂತು ಪ್ರಯೋಜನ ಇಲ್ಲ. ಆದಷ್ಟು ಈ ಕಡೆಯಿಂದ ಹೋಗ್ಬಿಟ್ರಾಯ್ತು. ಎಷ್ಟು ಆಟೋಗಳು ನಿಂತಿದ್ದಾವೆ ನೋಡ್ರಿ ನೀವೇ. ಸುಮ್ಮನೆ ಇಲ್ಲಿ ವೆಯ್ಟ್ ಮಾಡಿಬಿಟ್ಟು ಇಲ್ಲಿ ಬರೋದು ಇಲ್ಲ. ಇಲ್ಲೇನಿದ್ರು ಮಧ್ಯಾಹ್ನ 2 ಮೇಲೆ ಡ್ಯೂಟಿಗಳು ಬರೋದು. ಇಲ್ಲೆಲ್ಲ ಡ್ರಾಪ್ಗೋಸ್ಕರನೇ ಬಂದಿರೋ ಗಾಡಿಗಳು. ಅಂದರೆ ಇದರ ಬ್ಯಾಕ್ ಸೈಡಿಂದ ಡ್ಯೂಟಿಗಳು ಬರುತ್ತೆ. ಅಲ್ಲಿ ರೋಡ್ ಇಲ್ಲ, ಅಲ್ಲಿ ಜಸ್ಟ್ ಕಾಲ್ನಡಿಗೆ ದಾರಿ ಇರೋದು. ಅಲ್ಲಿ ನಮ್ಮ ಆಟೋಗಳು ಹೋಗಲ್ಲ. ಹಂಗಾಗಿ 1 kilometer ಎಕ್ಸ್ಟ್ರಾ ಹೋದ್ರೂ ಕೂಡ ಪರವಾಗಿಲ್ಲ, ಬೇರೆ ಕಡೆಗೆ ಮೂವ್ ಮಾಡಿಬಿಡ್ತೀನಿ. ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್, ಇಲ್ಲಿ ಎಷ್ಟೊತ್ತು ಇರ್ತೀವಿ ಅಷ್ಟೊತ್ತು ಟೈಮ್ ವೇಸ್ಟ್ ಆಗುತ್ತೆ. ಡ್ಯೂಟಿ ಎಲ್ಲ ಆನ್ ಮಾಡ್ಕೊಂಡಿದ್ದೀನಿ, ಬರ್ತಾ ಇದೆ. ಮಿನಿಮಮೇ ಬರೀ ಮಿನಿಮಮ್ ಬಾಡಿಗೆಗಳೇ ಬರ್ತಿದೆ, ಜೊತೆಗೆ ಮಳೆ ಕೂಡ ಬರ್ತಿದೆ. ಊಟ ಮಾಡಿ ರೆಸ್ಟ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವುದಾದ್ರೂ ಡ್ಯೂಟಿ ಸಿಗುತ್ತಾ ಅಂತ ಅಂದ್ಬಿಟ್ಟು. ನೋಡಿದ್ರೆ ಬರೀ ಪಿಕಪ್ ಲೊಕೇಶನ್ ತುಂಬ ಲಾಂಗಲ್ಲಿ ಬರ್ತಿದೆ. ಯಾವುದೇ ಥರ ಮಳೆ ಸೂಚನೆ ಇರಲಿಲ್ಲ, ಆದರೂ ಮಳೆ ಬರ್ತಿದೆ. 1 kilometer 14 minutes ಇತ್ತ ಎತ್ತ ಎಲ್ಲಿಗೆ ಹೋಗಕ್ಕಂತೂ ಇಲ್ವೇ ಇಲ್ಲ. ಆಸ್ಟ್ ಫುಲ್ ಜಾಮ್ ಆಗ್ಬಿಟ್ಟದೆ. ಸೊ ಡ್ಯೂಟಿ ಚೆನ್ನಾಗೆ ಬರ್ತಿದೆ, ಆದರೆ ಎಲ್ಲೋದ್ರೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಯ್ತಾ. ಸೊ ಹಂಗಾಗಿ ಡ್ಯೂಟಿ ಎತ್ಕೊಳಕ್ಕೆ ಮನ್ಸು ಬರ್ತಿಲ್ಲ, ಇಡೀ ಕೈಯೆಲ್ಲ ನೋವು ಬಂದ್ಬಿಟ್ಟಿದೆ. ಸೊ ಇದೇ ನೋಡಿ ಆಟೋ ಬಿಸ್ನೆಸ್ಸು. ಡ್ಯೂಟಿ ಏನು ಕಡಿಮೆ ಇಲ್ಲ, ಬಟ್ ಏನಂತ ಅಂದರೆ ಮಾಡೋಕ್ಕೆ ಆಗಲ್ಲ. ರೀಸನ್ ಬಂದು ಸಿಂಪಲ್ಲು, ಟ್ರಾಫಿಕ್ ಜಾಮ್ ಆಯ್ತಾ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಬರೋಷ್ಟರಲ್ಲಿ ಸಾಕು ಸಾಕಾಗೋಗಿರುತ್ತೆ. ಅದೊಂದು ರೀಸನ್ ಬಿಟ್ಟರೆ ಡ್ಯೂಟಿಗೇನು ಕಡಿಮೆ ಇಲ್ಲ. ಮಾಡ್ಬೋದು, ಹೆಂಗೋ ಮ್ಯಾನೇಜ್ ಮಾಡ್ಕೊಬೋದು. ಬೆಳಗ್ಗೆ ಬೇಗ ಬಂದುಬಿಟ್ರೆ ಬೆಸ್ಟ್ ಐಡಿಯಾ ಆಯ್ತಾ. ನಾನು ಹಂಗೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇತ್ತೀಚೆಗೆ ನಾನು ವಿಡಿಯೋ ಎಡಿಟಿಂಗ್ ಮಾರ್ನಿಂಗ್ ಮಾಡ್ತೀನಿ. ಬೆಳಗ್ಗೆ ಒಂದು 5-6 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಅಂದ್ಕೊಳೋದು ಇನ್ಮೇಲೆ ಸಾಯಂಕಾಲ ಬೇಗ ಮನೆಗೆ ಹೋಗ್ಬಿಡೋಣ, ಸಾಯಂಕಾಲ ಎಡಿಟಿಂಗ್ ಮಾಡಿ ಬೆಳಗ್ಗೆ ಬಿಡೋ ಥರ ಮಾಡೋಣ ಅಂತ. ಸೊ ಆಟೋ ಬಿಸ್ನೆಸ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ, ಅಂದರೆ ನಾರ್ಮಲಾಗಿ ನಾನು ವಿಡಿಯೋ ನೋಡ್ತೀರಾ ಅಂದರೆ ಯಾವ ಥರ ನಡೆಯುತ್ತೆ ಅಂತ ನಿಮಗೆ ಒಂದು ಐಡಿಯಾ ಇದ್ದೇ ಇರುತ್ತೆ. ಇಲ್ಲಿ 9 ಹತ್ರ ಇದ್ದೀನಿ. ಡ್ಯೂಟಿ ತುಂಬಾ ಡ್ಯೂಟಿ ಬರ್ತಿದೆ ನೋಡ್ಬೋದು. 300, 300, 200 ಇದರಲ್ಲಿ ಯಾವ್ದು ಎತ್ಕೊಳೋದು ಅಂತಾನೆ ತಲೆ ಕೆಡ್ತಾ ಇರೋದು. 300, ಅದಕ್ಕೆ ಎಕ್ಸ್ಟ್ರಾ ಬೇರೆ 20 rupees ಆ್ಯಡ್ ಮಾಡಿಕೊಡ್ತಾವ್ರೆ. ರೀಸನ್ ಏನಪ್ಪ ಅಂತಂದರೆ ಮಳೆ ಬಂತು ಆಯ್ತಾ. ಸೊ ಆ ರೀಸನಿಂದ ಅಷ್ಟೇ. ಆಟೋ ಬಿಸ್ನೆಸ್ ಬಗ್ಗೆ ನೀವು ತಿಳಿಸಿ ಕಮೆಂಟಲ್ಲಿ. ಕೆಲವೊಬ್ರೆಲ್ಲ ಬೈತಿದ್ರೆ, ಕೆಲವೊಬ್ರೆಲ್ಲ
ಏನೇನೋ ಅಂತಿದ್ರೆ ಹಾಳು ಮಾಡ್ತೀರ ಹಂಗೆ ಅಂತಂದ್ಬಿಟ್ಟು ಒಂದು ಆಟೋದ ಒಂದು ಬಾಡಿಗೆ ಮಾತ್ರ ಒಂದು ಕಸ್ಟಮರ್ ಮಾತ್ರ ಕರ್ಕೊಂಡು ಹೋಗೋಕ್ಕಾಗೋದು. ಅದರಲ್ಲೂ ಕೂಡ ಈ ಟೈಮಲ್ಲಿ ಚೂಸ್ ಮಾಡಬೇಕಾಗುತ್ತೆ ಎಲ್ಲಿ ಯಾವ ಕಡೆಗಪ್ಪ ಹೋಗಲಿ ಅಂತಂದ್ಬಿಟ್ಟು. ನೀವು ನೋಡ್ದಂಗೆ ಆಗಲೇ ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಇತ್ತು. ಎರಡೇ ಬಾಡಿಗೆ ನಾನು ಕಂಪ್ಲೀಟ್ ಮಾಡಿರೋದು, ಇವಾಗ 6:16 ಎಷ್ಟೋ 3:45 ಹಿಡಿದು ಇಷ್ಟೊತ್ತಿಗೆ ಎರಡೇ ಬಾಡಿಗೆ ನಾನು ಕಂಪ್ಲೀಟ್ ಮಾಡಿದ್ದು. ಒಂದು ಇಂದಿರಾನಗರದಿಂದ ಕಾಡು ಬೀಸನಹಳ್ಳಿಗೆ ಹೋದೆ, ಅಲ್ಲಿಂದ ವಾಪಸ್ ಇವಾಗ ರಿಟರ್ನ್ ಆಗಿರೋದು. 3:45 ಆಗಿರುವಂತ ಬಿಸ್ನೆಸ್ ಇದು, ಎರಡೇ ಟ್ರಿಪ್ ಮಾಡಿರೋದು. ಸೊ ಬನ್ನಿ ಯಾವುದೋ ಒಂದು ಟ್ರಿಪ್ ಹಾಕೊಂಡು ಅಥವಾ ಹೋಯ್ತೀನಿ ಎಲ್ಲಾದ್ರೂ. ದೊಂಬ್ಲೂರಿಂದ ಪಿಕಪ್ ಮಾಡಿಕೊಂಡು HSR ಕಡೆ ಬಂದೆ, ಮತ್ತೆ HSRಯಿಂದ ಇನ್ನೊಂದು ಪಿಕಪ್ ಹಾಕೊಂಡು ಮುರುಗೇಶ್ ಕಡೆಗೆ ಹೋಗ್ಬೇಕಾದ್ರೆ ಗ್ಯಾಸ್ ಕೂಡ ಹಾಕಿಸ್ಕೊಂಡು ಹೋಗೋಣ ಅಂತನ್ಬಿಟ್ಟು ಗ್ಯಾಸ್ ಕೂಡ ಹಾಕಿಸ್ಕೊಂಡೆ. 9:00 ಆಯ್ತು, ಮನೆ ಕಡೆ ಯಾವ್ದಾದ್ರು ಸಿಗುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವ್ದು ಸಿಕ್ತು ಅನ್ಕೊಂಡಿದ್ದೀನಿ, ಸಿಕ್ಕೈತೆ. ಆದ್ರೆ 1.5 kilometer ಹೋಗಿ ಪಿಕಪ್ ಮಾಡ್ಬೇಕು, ಪರವಾಗಿಲ್ಲ ಮಾಡೋಣ, ಯಾಕಂದ್ರೆ ಮಳೆ ಬರ್ತಿದೆ ಆಯ್ತಾ. ಸೊ ಮನೆಗೆ ಹೋಗಿ ಸೇರ್ಕೊಂಬಿಡೋಣ ಬೇಗ. ಸೊ ಕಸ್ಟಮರ್ ಲೊಕೇಶನ್ ಎಷ್ಟು ದೂರ ಇದೆ ಅಂತ ನೋಡೋದಾದ್ರೆ 1.5 kilometer. ಏನು ಮಾಡೋಕ್ಕಾಗಲ್ಲ, ಬರ್ರಿ ಹೋಗಿ ಪಿಕಪ್ ಮಾಡು. ಮನೆಗೆ ಬಂದಾಯ್ತು ನೋಡಿ, ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗಿದೆ ಮತ್ತು ಟೈಮಿಂಗ್ಸ್ ಎಷ್ಟಾಗಿದೆ ಅಂತ ನೋಡ್ಬೋದು. 9:56 ಹಾಗೆ ಬರೀ ಎರಡೇ ಅಪ್ಲಿಕೇಶನಲ್ಲಿ ಒಟ್ಟು ಡ್ಯೂಟಿ ಮಾಡಿದ್ದು. ಊಬರಲ್ಲಿ 962, ಸುಮಾರು ಜನ ಕೇಳ್ತಿದ್ರಿ ಇದರಲ್ಲಿ ಇದು ಕೂಡ ಮೈನಸ್ ಮಾಡಿ ಅಂತನ್ಬಿಟ್ಟು, ಅದು ಮೈನಸ್ ಆಗಿನ ಆಯ್ತಾ. ಅಂದರೆ ಪ್ಲಾಟ್ಫಾರ್ಮ್ ಚಾರ್ಜಸ್ಸು ₹49 ಮೈನಸ್ ಆಗಿಬಿಟ್ಟೆ ನನಗೆ ಅರ್ನಿಂಗ್ಸ್ ಆಗಿರೋದು. ಸೊ ಒಟ್ಟು 6 trips ಮಾಡಿದ್ದೀನಿ. ಸೊ ಹೆಂಗೆ ಅಂತ ಗೊತ್ತಾಗುತ್ತೆ ಅಂತಂದರೆ ನೋಡಿರಿ, 19 June ಅದರಲ್ಲಿ ₹49 ಮೈನಸ್ ಆಗಿದೆ ಆಲ್ರೆಡಿ. ಒಟ್ಟು ನೆಟ್ ಫೇರ್ ನೋಡ್ಬೋದು ₹1,011 ಆಗಿರೋದು. ಅದರಲ್ಲಿ ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಅಂತ ಅಂದ್ಬಿಟ್ಟು ₹49 ಕಟ್ ಮಾಡ್ಕೊಂಡವನೆ. ಅದನ್ನು ಕಟ್ ಆಗಿದ ಮೇಲೆ ಸಿಕ್ಕಿರೋದು ₹962 ಸರಿನಾ. ಹಾಗೆ ನಮ್ಮ ಯಾತ್ರೆಯಲ್ಲಿ ಕೂಡ ಆನ್ ಮಾಡ್ಕೊತಾ ಇದ್ದೀನಿ, ನಮ್ಮ ಯಾತ್ರಿನಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು, ₹768 ಆಗಿದೆ. ಸೊ ಕ್ಯಾಲ್ಕುಲೇಟ್ ಮಾಡಿ ನೀವು ತಿಳಿಸಿ. ಮತ್ತು ಇದರಲ್ಲಿ ಎಷ್ಟು ಕಟ್ ಆಗುತ್ತೆ ಅಂದರೆ ₹25 ಕಟ್ ಆಗುತ್ತೆ ಆಯ್ತಾ, ಇವ್ರದ್ದು ಡೈಲಿ ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ಅಂದ್ಬಿಟ್ಟು. 25 ಕಟ್ಟಾದರೆ ಇದರಲ್ಲಿ ಲೆಕ್ಕ ಮಾಡ್ಕೊಳ್ಳಿ ಎಷ್ಟು, 768 + 962 ನೋಡೋದ್ರಲ್ಲ ಸ್ನೇಹಿತರೆ. ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಇವತ್ತು 9:30 ಆಗಿ ಹೋಗಿತ್ತು ಆಯ್ತಾ. ಡ್ಯೂಟಿ ಚೆನ್ನಾಗಿ ಸೆಟ್ ಆಗೋದು ಅಂದರೆ ಬೇಗ ಹೋಗಬೇಕು. ನಾನು ಇತ್ತೀಚೆಗೆ ವಿಡಿಯೋ ಮಾಡ್ತಾಯಿದ್ದೀನಿ, ಆಗಲೇ ಹೇಳ್ದಂಗೆ ವಿಡಿಯೋ ಅವ್ರ ಎಡಿಟಿಂಗ್ಗೋಸ್ಕರನೇ ತುಂಬ ಲೇಟ್ ಆಗ್ತಿದೆ. ಸೊ ಇನ್ಮೇಲೆ ಸ್ವಲ್ಪ ಬೆಳಗ್ಗೆ ಒಂದು 7 ಅಷ್ಟರಲ್ಲಿ ಮನೆ ಬಿಟ್ಬಿಟ್ರೆ ಒಂದು 10-11 ಒಳಗಡೆ ನಾವು ಒಂದು 1,200 ಅಷ್ಟು ಮಾಡ್ಕೊಬೋದು. ಅದಾದಮೇಲೆ ಸಾಯಂಕಾಲ ಒಂದು 4-5 hours ನಾವು ರೆಸ್ಟ್ ಮಾಡಿಕೊಂಡು ಮತ್ತೆ 4-5 hours ಡ್ಯೂಟಿ ಮಾಡ್ಕೊಂಬಿಟ್ರೆ ಅಲ್ಲಿ ನಮಗೊಂದು ₹800,000 ಅಲ್ಲೂ ಮಾಡ್ಕೊಬೋದು. ಸೊ ಸುಮಾರು ದಿನದಿಂದ ರೀಸನ್ ನಾನು ಯೋಚನೆ ಮಾಡಿದ್ದಕ್ಕೆ ಅನಿಸಿದ್ದು ನನಗೇನಪ್ಪ ಅಂತಂದರೆ, ಇತ್ತೀಚೆಗೆ ವಿಡಿಯೋ ಮಾಡ್ತಾ ಇದ್ದೀನಲ್ವಾ, ಡೈಲಿ ಬ್ಲಾಗ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಅರ್ನಿಂಗ್ಸ್ ವಿಡಿಯೋನ. ಸೊ ಆ ರೀಸನಿಂದ ಏನಾಗ್ತಿದೆ, ನನಗೆ ನನ್ನ ಟಾರ್ಗೆಟ್ ಅಚೀವ್ ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ನನಗೆ ಶಾರ್ಟೇಜ್ ಒಂದು ₹300-400 ಆಗ್ತಿದೆ. ಹಂಗಾಗಿ ಆಗ್ತಾ ಇಲ್ಲ ಅಂತ ಅರ್ನಿಂಗ್ಸ್ ಅಂತ ನಾನು ಲೆಕ್ಕ ಮಾಡಿದೆ. ಯಾಕೆ ಆಗ್ತಿಲ್ಲ ಅಂತಂದ್ಬಿಟ್ಟು 2,000 ಎಲ್ಲ ಅಂದರೆ ನಂದು ಮಿನಿಮಮ್ ಟಾರ್ಗೆಟ್ ಬಂದು ₹2,000 ಇರುತ್ತೆ, ಅದರಲ್ಲಿ ₹300 ಗ್ಯಾಸು. ನಾನು ₹300 ಹೆಂಗೆ ಆಗಲಿ ₹300 ಗ್ಯಾಸ್ ಅಂತೂ ಮೈನಸ್ ಮಾಡ್ತೀನಿ. ಹಾಗೆ ಇವತ್ತಿನ ಅರ್ನಿಂಗ್ಸ್ಗಳು ಕೂಡ ₹300 ಅಷ್ಟು ಮೈನಸ್ ಮಾಡಿ, ಮೈನಸ್ ಮಾಡಿಬಿಟ್ಟು ಮಿಕ್ಕಿದ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.